ಹಿತವಾವುದು ಇಹ ಪರದೊಳು ಧರ್ಮರತಿ. ಇಲ್ಲಿ ಹಿತವಾಗುವುದು ಇಹ ಪರದೊಳು ಧರ್ಮರತಿ, ಇಹ ಪರದೊಳು ಹಿತವಾಗುವುದು ಈ ಲೋಕದಲ್ಲಿ ಮತ್ತು ಪರಲೋಕದಲ್ಲಿ ನಮಗೆ ಹಿತವನ್ನು ಉಂಟು ಮಾಡುವಂಥದ್ದು ಯಾವುದು ಅಂತ ಕೇಳಿದರೆ ಧರ್ಮರತಿ ಅಂದರೆ ರತಿ ಅಂದರೆ ಪ್ರೀತಿ. ಧರ್ಮದಲ್ಲಿ ನೀನು ಪ್ರೀತಿ ಉಳ್ಳವನಾಗು, ಯಾವಾಗಲೂ ಧರ್ಮದ ಆಚರಣೆಯನ್ನು ಮಾಡು. ಅದಕ್ಕೆ ಸತ್ಯಂ ವದ ಧರ್ಮಂ ಚರ, ಸತ್ಯವನ್ನೇ ಆಚರಿಸು, ಧರ್ಮವನ್ನು ನೀನು ಎಂದೂ ಬಿಡಬೇಡ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿಕೊಂಡು ಬಂದಿದ್ದಾರೆ. ಯಾಕಂದರೆ ಕಷ್ಟ ಕಾಲದಲ್ಲಿ ನಮ್ಮನ್ನು ರಕ್ಷಣೆಯನ್ನು ಮಾಡುವುದು ಯಾವುದು ಅಂತಂದರೆ ಧರ್ಮ. ಧರ್ಮೋ ರಕ್ಷತಿ ರಕ್ಷತಃ, ಯಾವುದು ಕಷ್ಟದಲ್ಲಿ ನಮಗೆ ಬಂದು ಸಹಾಯವನ್ನು ಮಾಡುತ್ತದೆಯೋ, ನಮಗೆ ಕಷ್ಟ ಕಾಲದಲ್ಲಿ ನಮ್ಮನ್ನು ಮೇಲಕ್ಕೆ ಎತ್ತುತ್ತದೆಯೋ ಅದಕ್ಕೆ ಧರ್ಮ ಅಂತ ಹೇಳಿಕೊಂಡು ಬಂದಿದ್ದಾರೆ. ಆ ಧರ್ಮದಲ್ಲಿ ನೀನು ಸದಾ ಕಾಲದಲ್ಲಿ ಪ್ರೀತಿ ಉಳ್ಳವನಾಗು ಅಂದರೆ ಆ ಧರ್ಮವನ್ನು ಆಚರಣೆಯನ್ನು ಮಾಡು ಅಂತ ಹೇಳಿಕೊಂಡು ಬಂದರು. ಅದಕ್ಕೆ ಕರುಣದಿಂದ ಅತಿಶಯದ ಧರ್ಮ ಉಂಟೆ ಅಂದರೆ ದಯಾ ಅನ್ನುವಂಥದ್ದು ಏನಿದೆಯಲ್ಲ ಅದಕ್ಕೆ ಕರುಣೆ ಅಂತ ಕರ್ಕೊಂಡು ಬರ್ತಾರೆ. ಅದಕ್ಕೆ ಬಸವಣ್ಣವರು ಹೇಳ್ಕೊಂಡು ಬರ್ತಾರೆ, ದಯವಿಲ್ಲದ ಧರ್ಮದ ಆವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿಕೊಂಡು ಬಂದರು. ಅಂದರೆ ದಯವಿಲ್ಲದ ಧರ್ಮ, ನಮ್ಮಲ್ಲಿ ಕರುಣೆ ಇಲ್ಲದ್ದು ಅಂತಂದರೆ ಅದಕ್ಕೆ ಧರ್ಮ ಅಂತ ಅನಿಸ್ಕೊಳ್ಳೋದಿಲ್ಲ. ಪ್ರಾಣಿ ಪಕ್ಷಿಗಳಲ್ಲಿ ಮನುಷ್ಯರಲ್ಲಿ ನೀನು ಯಾವಾಗಲೂ ದಯವುಳ್ಳವನಾದಿ ಅಂತಂದರೆ ಆ ಧರ್ಮ ನಮ್ಮನ್ನು ಯಾವಾಗಲೂ ರಕ್ಷಣೆಯನ್ನು ಮಾಡುತ್ತದೆ. ಅದಕ್ಕೆ ಅಹಿಂಸಾ ಪರೋ ಧರ್ಮ, ಯಾರು ಹಿಂಸೆಯನ್ನು ಮಾಡ ಅದು ಪಾಪ ಅಂತ ಅನಿಸ್ಕೊಳ್ತದೆ, ಯಾರು ಅಹಿಂಸಾದಿಂದ ಧರ್ಮದಿಂದ ಪರಿಪಾಲನೆ ಮಾಡ್ತಾರೋ ಅಂಥವರಿಗೆ ಏನು ಮಾಡ್ತದೆ ಅಂದರೆ ಧರ್ಮ ನಮ್ಮನ್ನು ರಕ್ಷಣೆಯನ್ನು ಮಾಡ್ತದೆ ಅಂತ ಹೇಳಿಕೊಂಡು ಬಂದರು. ಅದಕ್ಕೋಸ್ಕರವಾಗಿ ಧನಾನಿ ಭೂಮವು ಪಶುವಶ್ಚ ಗೋಷ್ಠೆ ಭಾರ್ಯಾ ಗೃಹದ್ವಾರೆ ಜನಃ ಸ್ಮಶಾನೆ ದೇಹಶ್ಚಿತಾಯಂ ಪರಲೋಕ ಮಾರ್ಗೆ ಕರ್ಮಾನು ಗೋ ಗಚ್ಚತಿ ಜೀವ ಏಕಃ ಅಂತ ಸುಭಾಷಿತ ಹೇಳಿಕೊಂಡು ಬರ್ತಾನೆ. ನಾವು ಗಳಿಸಿರ್ತಕ್ಕಂಥ ಧನಾನಿ ಭೂಮವು ಅಂದರೆ ಸಂಪತ್ತಾಗಲಿ ಭೂಮಿಯಾಗಲಿ ಯಾವಾಗಲೂ ಇಲ್ಲೇ ಇರ್ತಕ್ಕಂಥದ್ದಾಗಿದೆ. ನಾವು ಭಾಳಷ್ಟು ಕಷ್ಟಪಟ್ಟು ಗಳಿಸೀವಿ ಅಂತಂದರೆ ಆ ಸಂಪತ್ತು ಅನ್ನುವಂಥದ್ದು ಏನು ಮಾಡ್ತದೆ ಅದು ನಮ್ಮಿಂದ ಬರುವುದಿಲ್ಲ ಅಂತ. ಯಾಕಂದರೆ ಹಿಂದಿನ ಕಾಲದೊಳಗೆ ಏನು ಮಾಡ್ತದೆ ಆ ಸಂಪತ್ತಿನಲ್ಲಿ ಒಂದು ಕುಡಿಕೆಯೊಳಗೆ ಹಾಕಿ ಮಣ್ಣ ಮುಚ್ಚಿಟ್ಟು ಬಿಡ್ತಿದ್ರು, ಆ ಸಂಪತ್ತು ಅಲ್ಲೇ ಉಳಿದು ಬಿಡುತ್ತಿತ್ತದು. ಅದಕ್ಕೋಸ್ಕರವಾಗಿ ಇವತ್ತು ಏನಾಗಿದೆ ಅಂದರೆ ಬ್ಯಾಂಕುಗಳಂತದವು, ನಾವು ಎಲ್ಲಿ ಬ್ಯಾಂಕುಗಳಿಗೆ ಏನು ಮಾಡ್ತೇವೆ ಅವುಗಳನ್ನು ಹೋಗಿ ತಗೊಂಡೋಗಿ ಬ್ಯಾಂಕಿನಲ್ಲಿ ಇಡ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಹೇಳಲಿಕ್ಕೆ ಕಾರಣ ಅಂದರೆ ಆ ಗಳಿಸಿರುವಂಥ ಸಿರಿ ಸಂಪತ್ತು ಏನಿದೆಯಲ್ಲ, ಭೂಮಿಗಳು ಏನಿದೆ ಅಲ್ಲ, ಅದು ಆ ಸಂಪತ್ತೆಲ್ಲವೂ ಇಲ್ಲೇ ಉಳಿತದೆ. ಪಶುವಶ್ಚ ಗೋಷ್ಠಿ ಅಂದರೆ ದನ ಕರುಗಳು ಎಲ್ಲವೂ ಏನು ಮಾಡ್ತವೆ ಅಂದರೆ ನಾವು ಕಟ್ಟಿರ್ತಕ್ಕಂಥ ದನದ ಹಕ್ಕಿಯಲ್ಲಿರ್ತವೆ ಹೊರತು ಅವು ನಮ್ಮಿಂದ ಬರುವುದಿಲ್ಲ. ಅದಕ್ಕೋಸ್ಕರವಾಗಿ ಜನಃ ಸ್ಮಶ, ನಮಗೆ ಭಾಳಷ್ಟು ಬಂಧು ಬಳಗ ಐತೆ ಅಂತಂದರೆ ಬಂಧು ಬಳಗ ಎಲ್ಲಿವರೆಗೆ ಬರ್ತದೆ ಅಂದರೆ ಸ್ಮಶಾನದವರೆಗೆ ಬರ್ತದೆ ಹೊರತು ನಮ್ಮಿಂದ ಯಾರೂ ಬರುವುದಿಲ್ಲ. ನಿನ್ನಿಂದ ಬರುವುದು ನೀನು ಮಾಡಿರ್ತಕ್ಕಂಥ ಧರ್ಮವೇ ನಿನ್ನಿಂದ ಬರ್ತದೆ ಹೊರತು ಇನ್ನು ಎಲ್ಲ ಆ ಸಂಪತ್ತು ಕೂಡ ಅಲ್ಲಿ ಉಳಿತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವಾಗಿ ನಿನ್ನಿಂದ ಬರುವುದು ಯಾವುದಂದರೆ ಒಂದು ಕೀರ್ತಿ, ಒಂದು ಧರ್ಮ ಹೊರತು ಇನ್ನು ಯಾವುದು ನಿನ್ನಿಂದ ಬರುವುದಿಲ್ಲ ಅಂತ ಹೇಳ್ಕೊಂಡು ಬರ್ತಾರೆ. ಅದಕ್ಕೋಸ್ಕರವಾಗಿ ಇಹದಲ್ಲಿ ಪರದಲ್ಲಿ ನಮಗೆ ಸುಖವನ್ನು ಉಂಟು ಮಾಡುವುದು ಯಾವುದು, ನಮಗೆಲ್ಲ ಸುಖದ ಅಪೇಕ್ಷೆಯನ್ನು ಮಾಡ್ತೀವಿ, ಸುಖವನ್ನೇ ಬಯಸ್ತೀವಿ, ಆ ಸುಖ ನಿನಗಾಗಬೇಕಾಗಿತ್ತು ಅಂತಂದರೆ ನೀನು ಯಾವಾಗಲೂ ಧರ್ಮವನ್ನು ಮಾಡಪ್ಪ ಅಂದರೆ ನೀನು ಯಾವಾಗಲೂ ಏನು ಮಾಡ್ಕೊ ದಾನ ಧರ್ಮಾದಿಗಳನ್ನು ಮಾಡ್ತಾ ಇರಬೇಕು ಅಂತ ಹೇಳಿಕೊಂಡು ಬಂದರು. ಅದಕ್ಕೆ ಸುಭಾಷಿತ ಬರ್ಕೊಂಡು ಬರ್ತಾನೆ, ಪರೋಪಕಾರಾಯ ಫಲಂತಿ ವೃಕ್ಷಾಹ ಪರೋಪಕಾರಾಯ ವಹಂತಿ ನದ್ಯಾಹ ಪರೋಪಕಾರಾಯ ಧುವಂತಿ ಗಾವಾಹ ಪರೋಪಕಾರಾರ್ಥಂ ಇದಂ ಶರೀರಂ ಹೇಳ್ಕೊಂಡು ಬಂದರು. ಗಿಡ ಮರಗಳು ಏನಿದಾವೆ ಅಂತಂದರೆ ಈ ಮನುಷ್ಯನಿಗೋಸ್ಕರವಾಗಿ ಪಕ್ಷಿಗಳಿಗೋಸ್ಕರವಾಗಿ ಭಗವಂತ ಏನು ಮಾಡಿದೆ ಅಂದರೆ ಹಣ್ಣುಗಳನ್ನು ಬಿಟ್ಟ ಅಂದರೆ ಗಿಡಗಳೆಲ್ಲವೂ ಹಣ್ಣುಗಳನ್ನು ಬಿಡ್ತಾ ಇದ್ದಾವೆ. ಆ ಹಣ್ಣುಗಳು ಯಾಕಂತಂದರೆ ಈ ಮನುಷ್ಯನಿಗೆ ಉಪಕಾರವನ್ನು ಮಾಡ್ತಾ ಇದ್ದಾವೆ. ಅದಕ್ಕೆ ಪರೋಪಕಾರಾಯ ಫಲಂತಿ ವೃಕ್ಷ, ಎಲ್ಲ ಗಿಡ ಮರಗಳು ಹಣ್ಣುಗಳನ್ನು ಬಿಡ್ತಾ ಇದ್ದಾವೆ. ಹಾಗೆ ಎಲ್ಲ ನದಿಗಳು ಕೂಡ ಏನಾಗ್ತವೆ ಅಂದರೆ ಪರೋಪಕಾರಕ್ಕಾಗಿ ಹರಿತಕ್ಕಂಥವಾಗಿದ್ದಾವೆ. ಹಾಗೆ ಆಕಳನ್ನು
ಕೊಡುವಂಥದ್ದು ಏನು ಮಾಡ್ದಂದ್ರೆ ಅದು ಪರೋಪಕಾರಕಾರ್ಥವಾಗಿ ಹಾಲನ್ನು ಕೊಡ್ತಕ್ಕಂಥದ್ದಾಗಿದೆ. ಅದಕ್ಕೆ ಈ ಮನುಷ್ಯ ಈ ಹುಟ್ಟಿ ಬಂದ ಮೇಲೆ ನಾವೇನು ಮಾಡಬೇಕಂತಂದ್ರೆ ಪರೋಪಕಾರಾರ್ಥಂ ಇದಂ ಶರೀರಂ, ಈ ಶರೀರದಿಂದ ಇನ್ನೊಬ್ಬರಿಗೆ ಉಪಕಾರ ಮಾಡಬೇಕೇ ಹೊರತು ಎಂದು ಅಪಕಾರವನ್ನು ಮಾಡಬಾರದು ಅಂತ ಇಲ್ಲಿ ಹೇಳಿಕೊಂಡು ಬಂದರೆ. ಅದಕ್ಕೋಸ್ಕರವಾಗಿ ಇಂಥ ಧರ್ಮವನ್ನು ನಾವು ಆಚರಣೆ ಮಾಡಿದೀವಿ ಅಂತಂದರೆ ಆ ಧರ್ಮ ಯಾವಾಗಲೂ ಅದನ್ನು ನಮ್ಮನ್ನು ಸದಾಕಾಲ ಅದು ರಕ್ಷಣೆಯನ್ನು ಕೊಡುತ್ತದೆ ಅಂತ ಹೇಳಿಕೊಂಡು ಬಂದರು. ಯಾಕಂತಂದರೆ ಅಲೆಕ್ಸಾಂಡರ್, ಗ್ರೀಕ್ ದೇಶದ ಅಲೆಕ್ಸಾಂಡರ್ ಈ ಭಾರತದ ಮೇಲೆ ದಂಡೆತ್ತಿ ಬಂದ. ದಂಡೆತ್ತಿ ಬಂದು ಏನು ಮಾಡ್ದಂದ್ರೆ ಈ ಭಾರತದಲ್ಲಿರ್ತಕ್ಕಂಥ ಸಿರಿ ಸಂಪತ್ತು ಐಶ್ವರ್ಯವನ್ನು ಗೆದ್ದುಕೊಂಡ. ಗೆದ್ದುಕೊಂಡ ಮೇಲೆ ಆ ಅಪಾರವಾದ ಸಂಪತ್ತನ್ನು ಗ್ರೀಕ್ ದೇಶಕ್ಕೆ ಒಯ್ಯಬೇಕು ಅಂತ ತಿಳ್ಕೊಂಡು ಆ ಹಡಗಿನೊಳಗೆ ಆ ಸಂಪತ್ತು ತೊಗೊಂಡು ಹೋಗುವ ಸಮಯದಲ್ಲಿ ಆತನಿಗೆ ಒಂದು ವಿಷಮವಾಗಿರ್ತಕ್ಕಂಥ ಜ್ವರ ಅನ್ನುವಂಥದ್ದು ಬಂತು. ಆಗ ಅಲೆಕ್ಸಾಂಡರ್ ಹೇಳ್ತಾನೆ, ನೋಡಪ್ಪ ಅಪಾರವಾದ ಸಂಪತ್ತು ನಾನು ಗ್ರೀಕ್ ದೇಶಕ್ಕೆ ಒಯ್ತಾ ಇದ್ದೇನೆ, ಆದರೆ ನನಗೆ ವಿಷಮ ಜ್ವರ ಅನ್ನುವಂಥದ್ದು ಬಂದದ, ಆ ಅಲ್ಲಿಗೆ ಹೋಗುವವರೆಗೆ ನಾನು ಇರ್ತೀನೋ ಇಲ್ಲೋ ಗ್ಯಾರಂಟಿ ಇಲ್ಲ, ನಾ ಸತ್ತಿರಂತಂದರೆ ನನ್ನ ಎರಡು ಕೈಗಳನ್ನು ಹೊರಗೆ ಹಾಕ್ರಿ ಅಂತ ಹೇಳಿದ. ಅಲ್ಲಿರ್ತಕ್ಕಂಥವ್ರು ಅಲ್ಲಿ ಸೈನಿಕರಂದರು ಸೇವಕರಂದರು ಯಾಕೆ ಹೊರಗೆ ಹಾಕಬೇಕು ಅಂತಂದರೆ ಜನರೆಲ್ಲರೂ ನನ್ನ ಕೈಗಳನ್ನು ನೋಡಬೇಕು ಅಂತೇಳಿ, ನನ್ನ ಶರೀರ ಡೋಲಲ್ಲಿರಬೇಕು, ಕೈಗಳು ಮಾತ್ರ ಹೊರಗಿರಬೇಕು. ಆ ಸಮಯದಲ್ಲಿ ಗ್ರೀಕ್ ದೇಶಕ್ಕೆ ಹೋದ ತಕ್ಷಣ ಆತನ ಅಂತ್ಯಕ್ರಿಯೆ ಮಾಡುವಂಥ ಸಮಯದೊಳಗೆ ಏನಾಯಿತು ಅಂದರೆ ಅಲೆಕ್ಸಾಂಡರನ ಕೈಗಳು ಹೊರಗಾಕಿ ಹೊಂಟಿದ್ರು, ಆತನ ಶರೀರ ಮಾತ್ರ ಡೋಲಲ್ಲಿತ್ತು. ಆಗ ವಿಚಾರ ಮಾಡಿದ್ರು, ಅಲೆಕ್ಸಾಂಡರ್ ಮಹಾರಾಜ ಇಡೀ ಸಂಪತ್ತು ಗಳಿಸಿದ, ಐಶ್ವರ್ಯ ಗಳಿಸಿದ, ಆದರೆ ಹೋಗುವಾಗ ಏನನ್ನು ಒಯ್ಯಲಿಲ್ಲ, ಎಲ್ಲವನ್ನು ಇಲ್ಲೇ ಬಿಟ್ಟು ಹೋದ ಅಂತ ಜನರಿಗೆ ಗೊತ್ತಾಗಲಿ ಅಂತ ತಿಳ್ಕೊಂಡು ಅಲೆಕ್ಸಾಂಡರ್ ಮಹಾರಾಜ ಹೇಳಿದಂತೆ. ಯಾಕಂದರೆ ನಾವು ಗಳಿಸಿ ಗಳಿಸಿ ಸಂಪತ್ತು ಹಿಡ್ತೀವಿ, ಆ ಸಂಪತ್ತು ಏನಾಗ್ತಂದ್ರೆ ಇನ್ನೊಬ್ಬರು ಪಾಲಾಗ್ತದೆ. ಅದು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರನಿಗೆ, ಕೊಟ್ಟಿದ್ದು ಕೆಟ್ಟಿದ್ದನೆ ಬೇಡ, ಮುಂದೆ ಕಟ್ಟಿಗದ ಬುತ್ತಿ ಸರ್ವಜ್ಞ. ನಾವು ಸಿರಿ ಸಂಪತ್ತು ಐಶ್ವರ್ಯ ಬಂದಾಗ ಏನು ಮಾಡಬೇಕಂದ್ರೆ ಒಂದಿಷ್ಟು ದಾನ ಧರ್ಮ ಪರೋಪಕಾರಗಳನ್ನು ಮಾಡಿದೀವಿ ಅಂತಂದ್ರೆ ಆ ಪರೋಪಕಾರ ಏನಿದೆಯಲ್ಲ ನಮ್ಮನ್ನು ನಿಜವಾದ ಜೀವನದಲ್ಲಿ ಒಂದು ಕೀರ್ತಿಯನ್ನು ತಂದು ಕೊಡ್ತದೆ. ಆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥದ್ದಾಗಿರುವುದರಿಂದ ಅದಕ್ಕೆ ಶ್ರೀಮನ್ ನಿಜಗುಣ ಶಿವರು ಹೇಳಿಕೊಂಡು ಬರ್ತಾರೆ, ಹಿತವಾಗುವುದು ಇಹ ಪರದಳು ಧರ್ಮರತಿ, ಇಹದಲ್ಲಿ ಪರದಲ್ಲಿ ನಿನಗೆ ಸೌಖ್ಯವನ್ನು ಸುಖವನ್ನು ಉಂಟು ಮಾಡುವುದು ಯಾವಂದ್ರೆ ಧರ್ಮ ಅಂತ ಹೇಳ್ಕೊಂಡು ಬಂದರೆ.